ನನಗೆ ಕಣ್ಣಿನ ಹುಡುಗಿ ಕಂಡ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಕಣ್ಣಿ ನನಗೆ ಕಣ್ಣಿನ ಹುಡುಗಿ ಕಂಡ್ರೆ ತುಂಬಾ 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 ಇಷ್ಟ ಇಷ್ಟ ಏನಿದು ತಮಾಷೆ ಕೈ ತಗಿರಿ ಯಜಮಾನ್ರೆ ಛೇ ನಾನು ಅಂತ ಗೊತ್ತಾಗೋಯ್ತ ಪಾರ್ವತಿ ನನ್ನನ್ನ ಮುಟ್ಟೋ ಧೈರ್ಯ ನಿಮ್ಮನ್ನ ಬಿಟ್ರೆ ಇನ್ನು ಯಾರಿಗಿದೆ ಅದು ಸರಿಯೇನು ಅಚ್ಚರಿ ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀಯಾ ಹಾ ಗಾಳಿ ತಗೋತಾ ಇದ್ದೆ ಏನು ಗಾಳಿನಾ ಪಾರ್ವತಿ ಇಷ್ಟೊಂದು ಚಳಿ ಆಗ್ತಾ ಇದೆ ನಿಮಗೆ ಚಳಿ ಆದ್ರೆ ನನಗೆ ಶೆಕೆ ಆಗ್ತಾ ಇದೆ ಅದೇಗೆ ಹಾ ಅದ ಹಾಗೆ ಸರಿ ಬಿಡು ಪಾರ್ವತಿ ನಿನಗೆ ಒಂದು ಸರ್ಪ್ರೈಸ್ ಇದೆ ಏನು ಬಾ ಹೇಳ್ತೀನಿ ಪಾರ್ವತಿ ಕೂತ್ಕೋ ಕೂತ್ಕೋ ಒಂದು ನಿಮಿಷ ಬಂದೆ ಇವತ್ತು ನೀನು ಮಾಡಿದ ಅಡಿಗೆ ರುಚಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ರಘು ಅದನ್ನ ಮಿಸ್ ಮಾಡ್ಕೊಂಡ್ರು ನೋಡು ಫೋನ್ ಮಾಡಿದಾಗ ಖಂಡಿತ ಹೇಳ್ತೀನಿ ಹಾಗೆ ಇಂಥ ವಿಶೇಷ ಸಂದರ್ಭಗಳಲ್ಲಿ ಊಟ ಆದಮೇಲೆ ನಾನು ರಘುಗೆ ಎಲೆ ಅಡಿಕೆ ಮಾಡಿಸ್ಕೊಡ್ತಾ ಇದ್ದೆ ಒಂದೊಂದು ಸಲ ತಟ್ಟೆಲಿರೋ ಎಲೆನೆಲ್ಲ ತಿಂದ್ಬಿಟ್ಟಿರೋರು ರಘು ಅದರ ಜೊತೆ ನಮ್ಮ ಸಂಬಂಧನೂ ಗಟ್ಟಿ ಆಗ್ತಿತ್ತು ಸಾಮರಸ್ಯನು ಬೆಳಿತಿತ್ತು ಜೀವನದಲ್ಲಿ ಈ ತರದ ಸವಿ ನೆನಪುಗಳು ಸಿಗೋದು ಗಂಡ ಹೆಂಡಿರ ಜೀವನದಲ್ಲಿ ಮಾತ್ರನಮ್ಮ ಅತ್ತೆ ನೀವು ಹೇಳ್ತಾ ಇರೋದನ್ನ ಕೇಳಿದ ಮೇಲೆ ನಾನು ಪ್ರೀತುಗೆ ಎಲೆ ಅಡಿಕೆ ಕೊಡಬೇಕು ಅನ್ನಿಸ್ತಿದೆ ಧಾರಾಳವಾಗಿ ಕೊಡಮ್ಮ ನಮ್ಮ ಹಾಗೆ ನಿಮ್ಮಿಬ್ಬರ ಸಂಬಂಧನೂ ಗಟ್ಟಿಯಾಗಿ ಬೇರೂರಲಿ ಸರಿ ಅತ್ತೆ ಹಾ ಬಿಸಿ ಆರೋಗುತ್ತೆ ಹಾಲು ಕುಡಿರಿ ನಾನು ಬರ್ತೀನಿ ಆಯ್ತಮ್ಮ ಟಾನ್ ಟಡಾನ್ ಕಣ್ಣಿನ ಮುಂದೆ ಇಟ್ಟು ಇಬ್ರು ಅದಕ್ಕೆ ಶುಭಾಶಯ ಹೇಳ್ತಾ ಕಟ್ ಈಗ ನಾನು ನಿನಗೆ ಲೋಗೋ ಕಣ್ಣನ್ನ ಪರಿಚಯ ಮಾಡಿಸ್ತೀನಿ ಅಯ್ಯೋ ಆ ಕಣ್ಣನ್ನ ನೀವೇನ್ ಪರಿಚಯ ಮಾಡಿಸೋದು ಆ ಕಣ್ಣು ನನಗೆ ಗೊತ್ತಿಲ್ವಾ ಅದು ಗೊತ್ತು ಪಾರ್ವತಿ ಆದ್ರೆ ಈ ಕಣ್ಣು ನನ್ನ ಅದೃಷ್ಟ ದೇವತೆ ನನ್ನ ಜೀವ ನನ್ನ ಉಸಿರು ನಿನ್ಗೆ ಅದು ಗೊತ್ತಿಲ್ವಲ್ಲ ಹಾಯ್ ಕಣ್ಣೆ ಆರಾಮಾಗಿದ್ಯಾ ಇವತ್ತು ನೋಡು ನಾನು ಒಬ್ಬನೇ ಇಲ್ಲ ನನ್ನ ಜೊತೆ ಪಾರ್ವತಿನೂ ಇದ್ದಾಳೆ ಪಾರ್ವತಿ ಯಾರು ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ ಇರು ಪರಿಚಯ ಮಾಡಿಸ್ತೀನಿ ಪಾರ್ವತಿ ಎಲ್ಲಿ ಹಾಯ್ ಹೇಳು ನಾನು ಯಾಕೆ ಹೇಳಬೇಕು ನಾನು ಹೇಳಲ್ಲ ಕಣ್ಣೆ ಬೇಜಾರು ಮಾಡ್ಕೋಬೇಡ ಇವತ್ತು ಯಾಕೋ ಅವಳಿಗೆ ಮೂಡಿಲ್ಲ ಅನ್ಸುತ್ತೆ ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದಾಳೆ ಇನ್ನೊಂದು ದಿನ ನಿಂತರ ಮಾತಾಡಿಸ್ತೀನಿ ಓಕೆ ಪಾರ್ವತಿ ತಗೋ ಕೇಕ್ ಕಟ್ ಮಾಡು ಅಯ್ಯೋ ಇದು ನಿಮ್ ಕಣ್ಣಲ್ವ ಯಜಮಾನ್ರೆ ನೀವೇ ಕಟ್ ಮಾಡಿ ಕಣ್ಣಂದೆ ಪಾರ್ವತಿ ಆದ್ರೆ ಇವತ್ತು ನೀನ್ ನಮ್ಮ ಅತಿಥಿ ಹಾಗಾಗಿ ನೀನೇ ಕೇಕ್ ಕಟ್ ಮಾಡ್ಬೇಕು
ಪ್ಲೀಸ್ ಪಾರ್ವತಿ, ನಂಗೋಸ್ಕರ. ಸಾರಿ ಕೊಡಿ. ಥ್ಯಾಂಕ್ಸ್ ಪಾರ್ವತಿ. ಒಂದು ನಿಮಿಷ, ಮೊದಲು ಇದನ್ನ ಹಚ್ಚಿ ಆಮೇಲೆ ಕೇಕ್ ಕಟ್ ಮಾಡು. ಪಾರ್ವತಿ, ನಾನ್ ತಿನ್ನಿಸ್ದೆ ನೀ ನನ್ ಕೇಕೆ ತಿನ್ಸಿಲ್ಲ. ನಿಮ್ಗೋಸ್ಕರ ನನ್ ಜೀವ ಬೇಕಾದ್ರೂ ಕೊಡ್ತೀನಿ, ಅಂತದ್ರಲ್ಲಿ ಕೇಕ್ ತಿನ್ಸಲ್ವಾ ಯಜಮಾನ್ರೆ? ಆದ್ರೆ ನನ್ ಹಿಂದೆ ಏನಾದ್ರೂ ಮಾಡ್ಕೊಳ್ಳಿ, ನನ್ ಮುಂದೆ ಮಾತ್ರ ಆ ಕಣ್ಣನ್ ಹೊಗಳಿದ್ರ ನನಗ್ ಕೋಪ ಬರಲ್ವಾ? ಪಾರ್ವತಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ತಿನ್ಸು ತಿನ್ಸು. ರಾತ್ರಿ ಆಯ್ತು ಮಲಗೋಣ, ಇಂದು ನಮ್ಮ ಶೋಭನ ಅಮ್ಮಮ್ಮ. ಏನಿವತ್ತು ನಮ್ಮ ಯಜಮಾನ್ರು ಫುಲ್ ಖುಷಿಯಿಂದ ಹಾಡ್ ಹಾಡ್ತಾ ಇದಾರೆ, ಏನ್ ಸಮಾಚಾರ ಬಾಸ್? ನೀನ ತಾನೆ ಹೇಳಿದ್ದು ರಾತ್ರಿವರೆಗೂ ತಡ್ಕೋ ಅಂತ, ಈಗ ರಾತ್ರಿ ಆಯ್ತಲ್ಲ. ಅಮ್ಮಮ್ಮ ಅಯ್ಯಯ್ಯೋ, ಏನು ಕಮ್ಮಿ ಇಲ್ಲ ನೀನು. ನಿಂಗೆ ಗೊತ್ತಲ್ವಾ ನಾವೆಲ್ಲಾದ್ರೂ ಸ್ವಲ್ಪ ಜಾಸ್ತಿ ಅಂತ ಹೇಳಿವಾಗ. ಏನು ಇಲ್ಲಪ್ಪ. ನನಗೆ ಹೊಚ್ಚಿಟ್ಕೊಂಡಿದ್ಯಾ? ಏನದು ಸರ್ಪ್ರೈಸ್? ಕಣ್ಮುಚ್ಚು. ಚಾರ್ಜ್ ಆಗುತ್ತ? ಎಷ್ಟು? ಸದ್ಯಕ್ಕೆ ಒಂದ್ ಸಾಕು. ನನ್ ಕೈ ಫ್ರೀ ಇದ್ದಿದ್ರೆ ಒಂದಲ್ಲ ಎರಡು ಕೊಡ್ತಾ ಇದೆ, ಸುಮ್ನೆ ಕಣ್ಮುಚ್ಚು. ಆಯ್ತು ಮೇಡಮ್, ಅದಕ್ಕೆ ಕೋಪ ಮಾಡ್ಕೊಳ್ತೀರಾ? ನೀವ್ ಹೆಂಗ್ ಹೇಳ್ತೀರ ಹಾಗೆ. ನೀನ್ ಕೊಡೋ ಮಲ್ನಾಡ್ ಅಡಿಕೆ ಮೈಸೂರು ವಿಳ್ಳೆದೆಲೆನ ಸವಿಯೋಕೆ ಅಂತ. ನಾನ್ ಎಲ್ಲ ಅಡಿಕೆ ತಂದಿದೀನಿ ಅಂತ ನಿನ್ನಗ್ ಹೇಗ್ ಗೊತ್ತಾಯ್ತು? ಕೆಳಗಡೆ ನೀನು ಮಾಮ್ ಮಾತಾಡ್ತಿದ್ನ ನಾನ್ ಕೇಳಿಸ್ಕೊಂಡೆ. ಅಯ್ಯೋ, ನನ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನೀನ್ ಮನೆಗ್ ಬಂದ್ಮೇಲೆ ಪ್ರೀತಿ ಸುಧಾರಿಸಿದಾನೆ. ಅವ್ನು ಮೊದಲಿನ ಥರ ಅಲ್ಲ, ಅವನಲ್ಲಿ ಬದಲಾವಣೆ ಆಗಿದೆ ಅಂತ ಮಾಮ್ ಹೇಳಿದಾಗ ನನಗೆಷ್ಟು ಸಂತೋಷ ಆಯಿತು ಗೊತ್ತಾ? ಇದಕ್ಕೆಲ್ಲ ಕಾರಣ ಯಾರು? ನೀನೆ. ಮೊದಲೆಲ್ಲ ಮಾಮ್ಗೆ ನನ್ನ ಮೇಲೆ ತುಂಬ ಬೇಜಾರಾಗ್ತಿತ್ತು, ಆದರೆ ಯಾವಾಗ ನಿನ್ನ ಮದುವೆ ಆದ್ನೋ ಆಗ್ಲಿಂದ ಮಾಮ್ಗೆ ನನ್ನ ಮೇಲಿದ್ದ ಅಭಿಪ್ರಾಯನೇ ಬದಲಾಯಿತು. ಇದಕ್ಕಿಂತ ಸಂತೋಷದ ವಿಷಯ ಏನಿದೆ ಹೇಳ? ಬಹುಶಃ ಇದಕ್ಕೆ ಅನ್ಸುತ್ತೆ ಹೆಂಡತಿನ ಎರಡನೇ ತಾಯಿ ಅಂತ ಹೇಳುತ್ತೆ ಹೇಳೋದು. ಓಯ್, ಇಂಥ ಎಡ್ಬಿಡಂಗಿ ಲೈಫ್ಗೆ ಎಂಟ್ರಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರೀತು, ನೀನು ಹೀಗೆಲ್ಲ ಸೀರಿಯಸ್ ಆಗಿ ಮಾತಾಡ್ಬೇಡ, ನಿಂಗೆ ಸೂಟ್ ಆಗಲ್ಲ. ನೀನು ಯಾವಾಗಲೂ ತರಲೆ ಮಾಡಿಕೊಂಡು ಮುದ್ದಾಗಿ ಮಾತಾಡ್ಕೊಂಡಿದ್ರೆ ನನ್ನ ಪ್ರೀತು ಅನ್ಸೋದು, ಅರ್ಥ ಆಯ್ತಾ?
ಓಕೆ ಮೇಡಮ್. ಇಲ್ಲಿ ಆನು ಸರಿ ಯಜಮಾನ್ರೆ, ನಾನು ಹೊರಡ್ತೀನಿ. ಪಾರ್ವತಿ, ನೀನು ಈಗಲೇ ಹೋಗುವಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಇವತ್ತು ಈ ನನ್ನ ಕಣ್ಣಿಗೆ ನಾಮಕರಣ ಇದೆ. ನಾಮಕರಣನ? ನನ್ನ ನೆಚ್ಚಿನ ಪಾರ್ವತಿ ನನ್ನ ಪ್ರೀತಿಯ ಕಣ್ಣುಗಳಿಗೆ ಒಂದು ಹೆಸರು ಇಡ್ತಾಳೆ. ಅಯ್ಯೋ, ಅದೆಲ್ಲ ನನಗೆ ಬರಲ್ಲ, ನೀವೇ ಇಟ್ಕೊಳ್ಳಿ. ಪಾರ್ವತಿ, ಪಾರ್ವತಿ, ಅದೆಲ್ಲ ಆಗಲ್ಲ ಪಾರ್ವತಿ, ನೀನೇ ಹೆಸರು ಇಡಬೇಕು. ಅದೆಲ್ಲ ನನಗೆ ಗೊತ್ತಾಗಲ್ಲ ಅಂತ ಹೇಳದ್ನಲ್ಲ ಯಜಮಾನ್ರೆ. ಪಾರ್ವತಿ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನನಗೋಸ್ಕರ ಮಾತಿದ್ರೆ ಸಾಕು. ನನಗೋಸ್ಕರ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ, ಆಮೇಲೆ ನೀವೇನು ಹೇಳ್ತೀರೋ ಅದನ್ನೆಲ್ಲ ಮಾಡಬೇಕಾಗುತ್ತೆ. ಪ್ಲೀಸ್ ಪಾರ್ವತಿ, ಕೋಪ ಮಾಡ್ಕೊಳ್ದೆ ಒಂದೊಳ್ಳೆ ಹೆಸರು ಹೇಳು. ಸರಿ, ನನ್ನ ತಮ್ಮ ಗಣಿ ಹೆಸರು ಇಟ್ಕೊಳ್ಳಿ, ಗಣೇಶ ಅಂತ. ಪಾರ್ವತಿ, ಅದು ಹುಡುಗಿ ಕಣ್ಣು, ಹುಡುಗನ ಹೆಸರು ಹೇಳ್ತಾ ಇದೆಯಲ್ಲ, ಒಂದು ಒಳ್ಳೆ ಹುಡುಗಿ ಹೆಸರು ಹೇಳು. ಪಾರ್ವತಿ, ಚಂಡಿ, ಚಾಮುಂಡಿ, ದುರ್ಗಿ, ಮಹಾಕಾಳಿ. ಪಾರ್ವತಿ, ನೀನ್ ಬರೀ ದೇವ್ರ ಹೆಸರು ಹೇಳ್ತಾ ಇದೀಯ, ಒಳ್ಳೆ ಹುಡುಗಿ ಹೆಸರು ಹೇಳು. ಪಾರ್ವತಿ, ಕಾಳಮ್ಮ, ಭದ್ರಮ್ಮ, ನಿಂಗಮ್ಮ, ಚನ್ನಮ್ಮ, ರಂಗಮ್ಮ, ಯಾಕೆ ಚೆನ್ನಾಗಿಲ್ವಾ? ಮಂಗಮ್ಮ. ಪಾರ್ವತಿ, ಈ ಯಾವ ಹೆಸರು ಚೆನ್ನಾಗಿಲ್ಲ. ಏ ಹೋಗಿ ಯಜಮಾನ್ರೆ, ಇನ್ನ ಎಷ್ಟು ಹೆಸರು ಅಂತ ಹೇಳಿ. ಈ ಪ್ರಕೃತಿ ತುಂಬಾ ಸುಂದರವಾಗಿದೆ, ನೀವೊಬ್ರೆ ಇಲ್ಲಿ ಕುತ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಒಂದ್ ಒಳ್ಳೆ ಹೆಸರನ್ನ ನೀವೇ ಇಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಪ್ರಕೃತಿ, ವಾವ್, ಪ್ರಕೃತಿ ಹೆಸರು ಎಷ್ಟು ಚೆನ್ನಾಗಿದೆ. ಪಾರ್ವತಿ, ಮತ್ತೆ ಏನ್ ಯಜಮಾನ್ರೆ, ಹೆಸರು ಸಿಕ್ತು. ಏನು ಪ್ರಕೃತಿ? ಪ್ರಕೃತಿ ಪಾರ್ವತಿ, ಪ್ರಕೃತಿನ ಹೇಗಿದೆ? ಹಾ, ಅದೇ ತುಂಬಾ ಚೆನ್ನಾಗಿದೆ, ಅದನ್ನ ಇಟ್ಕೊಳ್ಳಿ. ಅಯ್ಯೋ ತಪ್ಪ, ಪ್ರಕೃತಿ. ಏನಿದು? ಏನು ಅಂತ ಹೇಳ್ತೀನಿ, ಮೊದಲು ನಿನ್ ಮುಖ ಯಾಕೆ ಊದಿಸ್ಕೊಂಡಿದ್ಯಾ ಅಂತ ಹೇಳು. ಪ್ರಳಯ ಆಯ್ತು ಅದಕ್ಕೆ. ಅಕ್ಕ, ನಾನ್ ಸೀರಿಯಸ್ ಆಗಿ ಪ್ರಶ್ನೆ ಕೇಳಿದ್ರೆ ನೀನ್ ಉಡಾಫೆಯಿಂದ ಉತ್ತರ ಕೊಡ್ತೀಯಲ್ಲ. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಾನ್ ಯಾರ ಮೇಲೆ ಕೋಪ ಮಾಡ್ಕೊಂಡಿಲ್ಲಪ್ಪ, ನನಗೆ ನನ್ ಮೇಲೆ ಕೋಪ. ಸರಿ, ಈ ಪರಂಗಿ ಅಂಟಿನ ನಿನ್ ಕೋಪ ಎಲ್ಲ ಹಂಗೆ ಮಾಯ ಆಗೋಗುತ್ತೆ. ಊಟ ಮಾಡೋ ಸಮಯದಲ್ಲಿ ಏನಿದ್ದು, ಇದನ್ ಯಾರು ತಂದಿದ್ದು? ನಾನೇ ತಂದಿದ್ದು ಅಕ್ಕ. ಏನಕ್ಕೋ? ಅಕ್ಕ, ದೊಡ್ಡ ಯಜಮಾನ ಕಂಪ್ನಿ ಕಣ್ಣಿಗೆ ಯಾವುದೋ ಪ್ರಶಸ್ತಿ ಬಂತಂತೆ. ಆ ಕಣ್ಣು ಚೆನ್ನಾಗಿರೋದಕ್ಕೆ ತಾನೆ ಪ್ರಶಸ್ತಿ ಬಂದಿದ್ದು. ಅದಕ್ಕೆ ನೀನು ಪರಂಗಿ ಅಂತೀನು, ಆ ಕಣ್ಣಿಗಿಂತ ನಿನ್ ಕಣ್ಣು ಸಾಕಾದಾಗುತ್ತೆ. ಅಂದ್ರೆ ನನ್ ಕಣ್ಣು ಚೆನ್ನಾಗಿಲ್ಲ ಅಂತನಾ? ಅಯ್ಯೋ ಅಕ್ಕ, ನಾನು ಹಂಗೆ ಹೇಳಿಲ್ಲ. ಇನ್ ಹೆಂಗೋ, ನಿನ್ ಮಾತಿನ ಅರ್ಥ ಹಂಗೆ ಇತ್ತು. ನನಗೆ ಬೇಡ, ನೀನೇ ತಿನ್ಕೋ. ಅಕ್ಕ ಅಕ್ಕ, ಆಗ್ಲಿಂದ ಇಬ್ರು ಜೊತೆಲಿ ತಿನ್ನ ಅಂತ ಕಾಯ್ಕೊಂಡ್ ಕೂತಿದ್ದೀನಿ. ಪ್ಲೀಸ್ ಕಣೆ, ಪ್ಲೀಸ್ ಒಂದೇ ಒಂದ್ ಪೀಸ್ ತಿನ್ನೆ. ನನಗ್ ಬೇಡ ಅಂದೆ ತಾನೆ, ಮತ್ ಯಾಕೆ ನನ್ನ ಆವಾಗ್ಲಿಂದ ಬಲವಂತ ಮಾಡ್ತೀಯ? ನೀನೇ ತಿನ್ಕೋ. ಅಕ್ಕ ಕಣ್ಣು, ಅಕ್ಕ ಕಾರದ ಪುಡಿ ಬಿತ್ತು ಕಣ್ಣಿಗೆ. ಹಾ, ಹಾಗೆ ಆಗ್ಬೇಕು ಆ ಕಣ್ಣಿಗೆ, ಹಾಗೆ ಆಗ್ಬೇಕು. ವಾ, ಏನೇ ಅಕ್ಕ ನೀನು, ನಿನ್ ತಮ್ಮ ಕಣ್ಣು ಉರಿ ಉರಿ ಅಂತಿದ್ರು, ನೀನ್ ಶಾಪ ಆಗ್ತಿದ್ಯಾ? ಈ ತಮ್ಮನ ಮೇಲೆ ನಿನ್ ಪ್ರೀತಿನೇ ಇಲ್ಲ ಅಲ್ವಾ? ಆಯ್ತಾಯ್ತು, ಜಾಸ್ತಿ ಕಿರ್ಚಾಡ್ಬೇಡ, ಸ್ವಲ್ಪ ತಡ್ಕೋ, ಬಾಯ್ಲಿ ಇರೋ. ಈಗ ಸರಿ ಹೋಯ್ತಾ? ಈಗ ಸ್ವಲ್ಪ ಸರಿ ಹೋಯ್ತು. ಇನ್ನೊಂದ್ಸಲ ಆ ಕಣ್ಣಿನ ಬಗ್ಗೆ ಮಾತಾಡ್ಬೇಡ, ಅರ್ಥ ಆಯ್ತಾ? ಹ್ಮ್, ಸರಿ. ಅಕ್ಕ ಅಕ್ಕ, ಹಣ್ಣು ಬೇಡ ಬಿಡು, ನಾನೇ ತಿನ್ಕೋತೀನಿ.
ಯಾಕಪ್ಪ ಇವತ್ತು ಹಿಂಗಾಡ್ತಾಳೆ? ಒಂದು ಐಡಿಯಾ. ಏನು? ಇಬ್ಬರದ್ದು ಫೋಟೋ ತೆಗೆದು ಫೇಸ್ಬುಕ್ ಅಪ್ಲೋಡ್ ಮಾಡೋಣ. ಫೇಸ್ಬುಕ್? ಯಾಕೆ? ರೀಸೆಂಟ್ಲಿ ಫೇಸ್ಬುಕ್ ಅಲ್ಲಿ ಫ್ಯಾಮಿಲಿ ಚಾಲೆಂಜ್ ಅಂತ ಒಂದು ಟ್ರೆಂಡ್ ಶುರು ಆಗಿದೆ. ನಮ್ದು ಫೋಟೋ ಹಾಕಿ ನಮ್ಮ ಫ್ಯಾಮಿಲಿ ಎಷ್ಟು ಸ್ಪೆಷಲ್ ಅಂತ ಬರೆದು ಪೋಸ್ಟ್ ಮಾಡ್ತೀನಿ. ಪ್ರೀತು, ನಮ್ಮ ಭಾವನೆಗಳನ್ನ ಈ ಫೇಸ್ಬುಕ್ ಅಲ್ಲಿ ಬರ್ದು ಹಾಕಿದ್ರೆ ಎಷ್ಟು ಜನ ನೋಡ್ಬೋದು? ನನಗೆ ಫೇಸ್ಬುಕ್ ಅಲ್ಲಿ 5,000 ಜನ ಫ್ರೆಂಡ್ಸ್ ಇದ್ದಾರೆ, ಅದ್ರಲ್ಲಿ 3,000 ಜನ ಆಕ್ಟಿವ್ ಆಗಿರೋರು, ಅದರಲ್ಲಿ ಒಂದು 500 ಜನ ಜೊತೆ ಟಚ್ ಅಲ್ಲಿ ಇದ್ದಾರೆ, ಅವರಂತೂ ನೋಡೇ ನೋಡ್ತಾರೆ. ಆ ಲಿಸ್ಟ್ ಅಲ್ಲಿ ನಾನಿದ್ದೀನ? ಅಮ್ಮ ಇದಾರ ಅಥವಾ ಅಣ್ಣ ಇದಾರ? ಹೋಗ್ಲಿ, ಸ್ವಂತದವ್ರ ತರ ದುಡಿಯೋ ನಮ್ ಪಾರ್ವತಿಯವರಿದಾರ ಇಲ್ಲ ತಾನೆ? ನಮ್ ಭಾವನೆಗಳನ್ನ 500 ಜನ ಓದೋದ್ ಮುಖ್ಯ ಅಲ್ಲ, ನಮ್ ಮನೆಯವರಲ್ಲಿ 5 ಜನಕ್ಕೆ ಅದು ತಲುಪಿದ್ರೆ ಸಾಕು. ವೆರಿ ಗುಡ್, ನಿಜವಾಗ್ಲೂ ನೀನು ನನ್ ಕಣ್ ತರಿಸ್ದೆ. ಅದಕ್ಕೆ ಈಗ ಫೇಸ್ಬುಕ್ ಪೋಸ್ಟ್ ಕ್ಯಾನ್ಸಲ್, ಪರ್ಸನಲ್ ಪೋಸ್ಟ್ ಸ್ವಿಚ್. ಮತ್ತೆ ಶುರು ಆಯ್ತಾ ನಿನ್ ತರಲೆ ಆಟ? ಹೇ, ಲೈಫ್ ಅಲ್ಲಿ ಯಾವ್ದು ಸೀರಿಯಸ್ ಆಗಿರ್ಬಾರ್ದು, ನಂತರ ಜಾಲಿ ಆಗಿರ್ಬೇಕು, ಆಗ್ಲೇ ಲೈಫ್ ನ ಎಂಜಾಯ್ ಮಾಡಕ್ ಆಗೋದು. ರೈಟ್? ನೋ, ಯು ಆರ್ ರಾಂಗ್. ರೈಟ್? ನೋ. ರೈಟ್? ರಾಂಗ್. ಹೇ, ರಾಂಗ್. ರೈಟ್? ನೋ ನೋ ನೋ. ತಪ್ಪಿಸ್ಕೋಬೇಡ. ಏನೋ ಮಾಡ್ತೀಯಾ, ಏನ್ ಮಾಡ್ತೀಯಾ ನೋಡು, ಆಮೇಲೆ ಕೈ ಸಿಗಾಕೋ ಗೊತ್ತಾಗ ನಿನಗೇನೆ. ನೋಡೋಣ ನೋಡೋಣ. ಅಲ್ಲಿ ನೋಡೋದೆ ಯಾಕೆ? ಒಂದು ಐಡಿಯಾ. ಆಮೇಲೆ? ಇಲ್ಲ, ನಾನು ಹೇಳೋದನ್ನ ಕೇಳ್ತೇವಲ್ವೋ ಈಗ. ಸರಿ ಹೇಳ. ಪ್ರತಿಯೊಬ್ಬರಿಗೂ ಒಬ್ಬರಲ್ಲ ಒಬ್ರ ಬಗ್ಗೆ ವಿಶೇಷವಾದ ಭಾವನೆಗಳಿರುತ್ತೆ, ಆದರೆ ನಾವು ಅದನ್ನು ವ್ಯಕ್ತಪಡಿಸಿರಲ್ಲ. ಆ ಭಾವನೆಗಳನ್ನು ಅವ್ರ ಮುಂದೆ ವ್ಯಕ್ತಪಡಿಸಿದಾಗ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ ಅಲ್ವಾ? ನಿನಗೆ ಯಾಕೆ ಈ ಥರ ಯೋಚನೆ ಬಂತೀಗ? ಅದೇ, ಆಗಲಿ ನೀ ಅದೇನೋ ಫೇಸ್ಬುಕ್ ಚಾಲೆಂಜ್ ಅಂತ ಹೇಳಿದೆಯಲ್ಲ, ಅದೆಲ್ಲ ಈಗ ಔಟ್ಡೇಟೆಡ್. ಅದ್ರ ಬದಲು ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಮಧ್ಯೆ ಈ ಥರದೊಂದು ಟಾಸ್ಕ್ಗಳನ್ನ ನಡೆಸಿದ್ರೆ ಹೇಗಿರುತ್ತೆ? ಹಾಗೆ ಮಾಡಿದಾಗ ಅದು ಯಾವಾಗಲೂ ನಮ್ಮ ನೆನಪಲ್ಲೇ ಉಳಿಯುತ್ತೆ ಅಲ್ವಾ? ಎಸ್, ಕರೆಕ್ಟ್. ಓಯ್, ಮೊಬೈಲಲ್ಲಿ ಏನು ಮಾಡ್ತಿದ್ಯಾ? ವಾಟ್ಸಪ್ಪಲ್ಲಿ ನಮ್ಮ ಫ್ಯಾಮಿಲಿದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಿದ್ದೇನೆ. ಯಾಕೆ? ನೀ ಟಾಸ್ಕ್ ಹೇಳ್ದಲ್ಲ, ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲರಿಗೂ ಬೇಗ ರೆಡಿ ಆಗಿ ಹೇಳಿದ್ದೀನಿ. ಜನನಿ, ಈ ಗ್ರೂಪ್ಗೊಂದು ಹೆಸರಿಡೋಣ, ಏನಿರೋಣ? ಹಾಂ, ಅರಸನ ಕೋಟೆ. ಹೇಗಿದೆ? ಹಾಂ, ಅರಸನ ಕೋಟೆ ಸೂಪರ್ ಆಗಿದೆ.